ಪಾಕಿಸ್ತಾನದ ಕ್ರಿಕೆಟಿಗ ಶೋಯಬ್ ಮಲ್ಲಿಕ್ ಇತ್ತೀಚೆಗೆ ಸನ ಜಾವೇದ್ರವರನ್ನ ವಿವಾಹವಾದಂಥ ಫೋಟೋವನ್ನು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಟ್ಟಿದ್ರು ಅದಾದ ಬಳಿಕ ಹಲವು ಕುತೂಹಲಕ್ಕೂ ಇದು ಕಾರಣವಾಗಿತ್ತು ಯಾಕಂದರೆ ಅಭಿಮಾನಿಗಳು ಒಂದು ರೀತಿ ಅಚ್ಚರಿಯಿಂದ ನೋಡಿದ್ರು ಯಾಕಂದರೆ ಭಾರತೀಯ ಸಾನಿಯಾ ಮಿರ್ಜಾರನ್ನ ಮದುವೆಯಾಗಿದ್ದಂಥ ಇವರು ಇದ್ದಕ್ಕಿದ್ದಂತಹ ಇಂಥ ಫೋಟೋಗಳನ್ನು ಹಾಕಿದ್ದು ಅಭಿಮಾನಿಗಳಲ್ಲಿ ಕುತೂಹಲವನ್ನು ಮೂಡಿಸಿತು ಇದಾದ ಬಳಿಕ ಏನು ಸಾನಿಯಾ ಮಿರ್ಜಾ ಅವರ ಕುಟುಂಬ ಏನಿದೆ ಅವರು ಕೂಡ ಬಹಿರಂಗಪಡಿಸ್ತಾರೆ ತುಂಬ ದಿನಗಳ ಹಿಂದೆಯೇ ಇವರಿಬ್ಬರು ದೂರ ಇದ್ದರು ಎನ್ನುವಂತಹ ಮಾತನ್ನು ಹೇಳ್ತಾರೆ ಇದಾದ ಮೇಲೆ ಹಲವಾರು ಬೆಳವಣಿಗೆಗಳು ಆಗುತ್ತೆ ಅದಾದ ನಂತರ ಇದೀಗ ಪಾಕಿಸ್ತಾನಿ ಮಾಧ್ಯಮಗಳು ಏನಿವೆ ಇದರ ಸತ್ಯ ಸತ್ಯತೆಗಳನ್ನು ಇದೀಗ ಪಾಕಿಸ್ತಾನಿ ಮೀಡಿಯಾಗಳು ಹೊರ ಹಾಕಿವೆ ಹಾಗಾದ್ರೆ ಅದೇನದು ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನ ನಾವು ಮಾಡ್ತೀವಿ ಹೌದು ಸ್ನೇಹಿತರೆ ಇದೀಗ ಪಾಕ್ ಮೀಡಿಯಾಗಳು ಶೋಯಬ್ ಮಲಿಕ್ ಹಾಗೂ ಸನಾ ಜಾವೇದ್ ಕುರಿತ ಹಲವು ವಿಷಯಗಳನ್ನು ಒಂದೊಂದಾಗಿ ಹೊರಗೆಳೆಯುತ್ತಿವೆ ಶೋಯಬ್ ಮಲಿಕ್ ಮತ್ತು ಸಾನಿಯಾ ಮಿರ್ಜಾ ಅವರು ಎರಡು ಸಾವಿರದ ಹತ್ತು ಏಪ್ರಿಲ್ ಹನ್ನೆರಡರಂದು ಮದುವೆಯಾಗಿದ್ದರು ಇವರಿಬ್ಬರ ವಿವಾಹದ ಬಗ್ಗೆ ಭಾರತದಲ್ಲಿ ಸಾಕಷ್ಟು ವಿವಾದಗಳು ಇದ್ದಿದ್ವು ಇಬ್ಬರು ಹೈದರಾಬಾದ್ನಲ್ಲಿ ಮದುವೆಯಾಗಿದ್ದರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಾನಿಯಾಗೆ ಒಂದು ಗಂಡು ಮಗು ಕೂಡ ಹುಟ್ಟಿತು ಆದರೆ ಕರೋನಾದ ನಂತರ ಇವರಿಬ್ಬರ ನಡುವೆ ಅಸಮಾಧಾನ ಉಂಟಾಗಿತ್ತು ಇವರು ಪ್ರತ್ಯೇಕವಾಗಿ ವಾಸಿಸುತ್ತಿದ್ದರು ಎರಡು ದಿನಗಳ ಹಿಂದೆಯಷ್ಟೇ ಸಾನಿಯಾ ಮಿರ್ಜಾ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಅದೇನಪ್ಪ ಅಂದರೆ ವಿಚ್ಛೇದನ ಎನ್ನುವುದು ಕಷ್ಟ ಮದುವೆ ಕೂಡ ತುಂಬ ಕಷ್ಟ ಎನ್ನುವುದನ್ನು ಬರೆದುಕೊಂಡಿದ್ದರು ಆಗಲೇ ಹಲವರಿಗೆ ಅನುಮಾನಗಳು ಕೂಡ ಹೆಚ್ಚಾಗಿದ್ವು ಇನ್ನು ಸೋಯಬ್ ಮತ್ತು ಸನಾ ಏನಿದ್ದಾರೆ ಇವರ ಬಗ್ಗೆ ಪಾಕಿಸ್ತಾನಿ ಮೀಡಿಯಾಗಳು ಏನೆಲ್ಲ ಹೇಳಿದವೆ ಅಂತ ನೋಡೋದಾದ್ರೆ ಈ ಸಮ ಟಿ ವಿಯ ವರದಿಯ ಪ್ರಕಾರ ಶೋಯಬ್ ಮತ್ತು ಸನಾ ಟಿ ವಿ ಕಾರ್ಯಕ್ರಮ ಸೆಟ್ಗಳಲ್ಲಿ ಪರಸ್ಪರ ಭೇಟಿಯಾಗ್ತಿದ್ರಂತೆ ಇವರು ಈ ಮೂರು ವರ್ಷದ ಹಿಂದೆಯೇ ಭೇಟಿಯಾಗಿದ್ದರಂತೆ ಕಳೆದ ಮೂರು ವರ್ಷಗಳಿಂದ ಸನಾ ಮತ್ತು ಜಾವೇದ್ ಮತ್ತು ಶೋಯಬ್ ಮಲ್ಲಿಕ್ ಏನೋ ಭೇಟಿಯಾಗ್ತಾ ಇದ್ರು ಆಗಲೇ ಇದೊಂದು ರೀತಿ ಪ್ರೀತಿಯಾಗಿ ಮೂಡಿತ್ತಂತೆ ಅದರಲ್ಲೂ ಕೂಡ ಜೀತೋ ಪಾಕಿಸ್ತಾನ್ ಕಾರ್ಯಕ್ರಮದಲ್ಲಿ ಶೋಯಬ್ ಮಲಿಕ್ ಅವರನ್ನು ಸನಾ ಮೊದಲ ಬಾರಿಗೆ ಭೇಟಿಯಾಗಿದ್ದರು ನಂತರದಲ್ಲಿ ಶೋಯಬ್ ಮಲಿಕ್ ಮತ್ತು ಸನಾ ಜಾವೇದ್ ಭೇಟಿಯಾಗಲು ಪ್ರಾರಂಭಿಸಿದರು ಸನಾ ಜಾವೇದ್ ಈಗಾಗಲೇ ಉಮೈರ್ ಜೈಸ್ವಾಲ್ ಮದುವೆ ಮದುವೆಯಾಗಿದ್ದರು ಆ ಕಾರಣದಿಂದ ಇವರ ಭೇಟಿಯಲ್ಲಿ ಯಾವುದೇ ಅನುಮಾನಗಳು ಉಂಟಾಗಿರಲಿಲ್ಲ ಸನಾ ಜಾವೇದ್ ಈಗಾಗಲೇ ಉಮೇರ್ ಅವರನ್ನ ಮದುವೆಯಾಗಿದ್ದ ಕಾರಣ ಅವರ ಸಂಬಂಧದಲ್ಲಿ ಅನುಮಾನವೇ ಬಂದಿರಲಿಲ್ಲ ಅದೇ ಕಾರಣಕ್ಕೆ ಯಾರು ಕೂಡ ಇವರ ಸಂಬಂಧದ ಬಗ್ಗೆ ಚತುಯನ್ನು ಕೂಡ ಎತ್ತಿರಲಿಲ್ಲ ಇನ್ನು ಸ್ನೇಹಿತರೆ ಇತ್ತೀಚೆಗೆ ಅವರ ಮದುವೆಯಾದಾಗಿ ನಂತರ ಪೋಸ್ಟ್ ಅನ್ನು ಹಾಕಿದ್ದ ಮೇಲೆ ನಮ್ಮ ಭಾರತೀಯ ಸಾನಿಯಾ ಮಿರ್ಜಾ ಶುಭ ಆರೈಕೆಯನ್ನು ಮಾಡಿದ್ದಾರೆ ಸನಾ ಅತಿಥಿಯಾಗಿ ಬಂದರೆ ಮಾತ್ರವೇ ನಾನು ಬರ್ತೀನಿ ಎನ್ನುವಂತಹ ಮಾತನ್ನು ಈ ಹಿಂದೆ ಶೋಯಬ್ ಹೇಳ್ತಿದ್ರಂತೆ ಅಂದರೆ ಈಗ ಅಲ್ಲಿನ ಮೀಡಿಯಾಗಳು ಹಂಚಿಕೊಂಡಿರುವ ಮಾಹಿತಿಯ ಪ್ರಕಾರ ಶೋಯಬ್ ಮಲ್ಲಿಕ್ ಕಾರ್ಯಕ್ರಮಗಳಲ್ಲಿ ಕಾಣಗೊಳಿಸಿಕೊಳ್ಳುವ ಮೊದಲು ಸನಾ ಜಾವೇದ್ ಅವರನ್ನು ಅತಿಥಿಯಾಗಿ ಕರೆದರೆ ಮಾತ್ರ ಬರುತ್ತೇನೆ ಎನ್ನುವಂತಹ ಷರತ್ತುಗಳನ್ನು ಹಾಕ್ತಿದ್ರಂತೆ ಅಂದರೆ ಎಲ್ಲವೂ ಗುಟ್ಟಾಗಿಯೇ ನಡೆದುಕೊಂಡಿದ್ದರಿಂದ ಈ ವಿಷಯ ಎಲ್ಲೂ ಹೊರಬಂದಿರಲಿಲ್ಲ ಕಡೆಗೆ ಕೆಲವು ತಿಂಗಳ ಹಿಂದೆ ವಿಚ್ಛಾನದ ಬಗ್ಗೆ ಸನಾ ತನ್ನ ಪತ್ನಿ ಉಮರ್ ಜಸ್ವಾಲ್ಗೆ ತಿಳಿಸಿದ್ದಾಳೆ ಇದು ಅವರ ಪತಿಗೆ ಆಘಾತವನ್ನು ಉಂಟು ಮಾಡಿದೆ ಎನ್ನುವಂತಹ ವರದಿಗಳು ಹೊರ ಬಂದಿವೆ ಇತ್ತ ಸನ ಮತ್ತು ಶೋಯಬ್ ವಿಚ್ಛೇದನ ಕೂಡ ಹೆಚ್ಚು ಅಂದರೆ ಯಾರು ಕೂಡ ನಾವು ವಿಚ್ಛೇದನ ತಗೊಳ್ತೀವಿ ಎನ್ನುವಂತಹ ಮಾತನ್ನ ಹೇಳಿರಲಿಲ್ಲ ಇಬ್ಬರು ಮೌನವಾಗಿದ್ದರು ಆ ಕಾರಣದಿಂದ ಎಲ್ಲಿಯೂ ಗೊತ್ತಿರಲಿಲ್ಲ ಒಟ್ಟಾರೆಯಾಗಿ ಇದೀಗ ಏನು ಸಾನಿಯಾ ಮಿರ್ಜಾ ಇರಬಹುದು ಶೋಯಬ್ ಮಲ್ಲಿಕ್ ಅವರ ನಡುವೆ ವಿಚ್ಛೇದನವಂತೂ ಆಗಿದೆ ಇದೀಗ ಶೋಯಬ್ ಮಲ್ಲಿಕ್ ಕುಟುಂಬ ಏನಿದೆ ಅವರು ಇದೀಗ ಸಾನಿಯಾ ಮಿರ್ಜಾ ಪರವನ್ನು ನಿಂತಿದ್ದಾರೆ ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಈಗಾಗಲೇ ಶೋಯಾ ಮಲ್ಲಿಕ್ ತನ್ನ ನಿರ್ಧಾರವನ್ನು ತೆಗೆದುಕೊಂಡು ಮತ್ತೊಂದು ಮದುವೆಯನ್ನು ಆಗಿದ್ದಾರೆ ಈ ಎಲ್ಲ ಬೆಳವಣಿಗೆಯನ್ನು ಗಮನಿಸುತ್ತಿರುವಂತಹ ಏನು ಅಭಿಮಾನಿಗಳಿದ್ದಾರೆ ಅವರೊಂದು ರೀತಿ ಅಚ್ಚರಿಯಿಂದ ಈ ಘಟನೆಯನ್ನು ನೋಡ್ತಿದ್ದಾರೆ ಅದಕ್ಕೆ ತಕ್ಕಂತೆ ಇದೀಗ ಪಾಕಿಸ್ತಾನಿ ಮೀಡಿಯಾಗಳು ಕೂಡ ಉತ್ತರವನ್ನು ಕೊಡ್ತಾ ಇದೆ ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿ ವಿ ಕನ್ನಡ